ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ಇಂದು 414ನೇ ವಿಶ್ವವಿಖ್ಯಾತ ಜಂಬೂ ಸವಾರಿ ಸಂಭ್ರಮ ಮೈಸೂರಿನಲ್ಲಿ ಮನೆ ಮಾಡಲಿದೆ ಮಧ್ಯಾಹ್ನ 1:46ಕ್ಕೆ ಶುಭ ಮಕರ ಲಗ್ನದಲ್ಲಿ ನಂದಿ ಪೂಜೆ ನಡೆಯಲಿದೆ ನಂದಿ ಪೂಜೆಯೊಂದಿಗೆ ಕಲಾ ತಂಡಗಳ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುತ್ತೆ 4:40ರಿಂದ 5 ಗಂಟೆ ನಡುವೆ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ ಎನ್ನುವುದು ಗೊತ್ತಾಗ್ತಾ ಇದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ನಾಡಹಬ್ಬ ದಸರಾದ ಸಂಭ್ರಮ ಎಲ್ಲೆಲ್ಲೂ ಕೂಡ ಮನೆ ಮಾಡಿದ ನಿನ್ನೆ ಆಯುಧ ಪೂಜೆ ಸಂಭ್ರಮ ಆಯಿತು ಇವತ್ತು ವಿಜಯದಶಮಿ ಸಂಭ್ರಮ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಇವತ್ತು 414ನೇ ವಿಶ್ವವಿಖ್ಯಾತ ಜಂಬೂ ಸವಾರಿ ಸಂಭ್ರಮ ಇರಲಿದೆ ಎಲ್ಲರೂ ಕೂಡ ಆ ಕಾತರದ ಕ್ಷಣಕ್ಕಾಗಿ ವೈಭವದ ಕ್ಷಣಕ್ಕಾಗಿ ಸಮಸ್ತ ಭಕ್ತರು ಕಾಯ್ತಾ ಇದ್ದಾರೆ ಜಂಬೂ ಸವಾರಿ ವೀಕ್ಷಣೆ ಮಾಡಬೇಕು ಅನ್ನುವುದಾಗಿ ಕಾಯ್ತಾ ಇದ್ದಾರೆ ಮಧ್ಯಾಹ್ನ 1:46ಕ್ಕೆ ಶುಭ ಮಕರ ಲಗ್ನದಲ್ಲಿ ನಂದಿ ಪೂಜೆ ನಡೆಯುತ್ತೆ ನಂದಿ ಪೂಜೆಯೊಂದಿಗೆ ಕಲಾ ತಂಡದ ಮೆರವಣಿಗೆಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ ಸಂಜೆ 4:40ರಿಂದ 5 ಗಂಟೆ ನಡುವೆ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ 4:40ರಿಂದ 5 ಗಂಟೆವರೆಗೆ ನಡೆಯಲಿರುವಂತ ಜಂಬೂ ಸವಾರಿ ಕಣ್ತುಂಬಿಕೊಳ್ಳೋಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಮಹೋತ್ಸವ ಹಿನ್ನೆಲೆ ಚಿನ್ನದ ಅಂಬಾರಿ ಹೊರಲು ಅಭಿಮನ್ಯು ಆನೆ ಸಜ್ಜಾಗಿದೆ 4ನೇ ಬಾರಿ ಅಂಬಾರಿ ಹೊರೋಕೆ ಅಭಿಮನ್ಯು ಸಿದ್ಧವಾಗಿದ್ದಾನೆ 750 ಕೆಜಿ ತೂಕದ ಅಂಬಾರಿಯನ್ನು ಅಭಿಮನ್ಯು ಹೊರಲಿದ್ದಾನೆ ಅಭಿಮನ್ಯುಗೆ ಲಕ್ಷ್ಮಿ ವಿಜಯ ಕುಂಕಿ ಆನೆ ಸಾಥ್ ನೀಡಲಿವೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ ಯದುವೀರ್ ವಡಿಯರವರು ಸಂಭ್ರಮವೋ ಸಂಭ್ರಮ ನಾಡ ಹಬ್ಬದ ಸಂಭ್ರಮ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿ ಮಹೋತ್ಸವ ಇವತ್ತು ನಡೆಯುತ್ತೆ ಚಿನ್ನದ ಅಂಬಾರಿಯನ್ನು ಹೊರೋಕೆ ಒಂದಕಡೆಯಲ್ಲಿ ಅಭಿಮನ್ಯು ಸಜ್ಜಾಗಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಭಿಮನ್ಯುವನ್ನ 4ನೇ ಬಾರಿ ಅಂಬಾರಿ ಹೊರೋಕೆ ಅಭಿಮನ್ಯು ಸಿದ್ಧನಾಗಿದ್ದಾನೆ 750 ಕೆಜಿ ಬರೋಬ್ಬರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ತಾಯಿ ಚಾಮುಂಡೇಶ್ವರಿ ಆ ಅಂಬಾರಿಯಲ್ಲಿ ವಿರಾಜಮಾನಳಾಗಿರ್ತಾಳೆ ಆ ಅಂಬಾರಿಯನ್ನು ಹೊತ್ತು ಸಾಗೋಕೆ ಅಭಿಮನ್ಯು ಸಿದ್ಧನಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಭಿಮನ್ಯುಗೆ ಲಕ್ಷ್ಮಿ ವಿಜಯ ಕುಂಕಿ ಆನೆಗಳು ಕೂಡ ಸಾಥ್ ನೀಡಲಿವೆ ಬನ್ನಿ ಮರಕ್ಕೆ ಪೂಜೆಯನ್ನು ಯದುವೀರ್ ವಡಿಯರವರು ಕೂಡ ಸಲ್ಲಿಸಲಿದ್ದಾರೆ ಮೈಸೂರಿನ ಅರಮನೆ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿದೆ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಇವತ್ತು ನಡೀತಾ ಇರೋದು 414ನೇ ವಿಶ್ವವಿಖ್ಯಾತ ಜಂಬೂ ಸವಾರಿ ಜಂಬೂ ಸವಾರಿಗೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡಲಾಗಿದೆ ಅಂಬಾರಿ ಸಾಗುವ ಮಾರ್ಗದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಜಂಬೂ ಸವಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದಸರಾ ಉದ್ಘಾಟಕ ಹಂಸಲೇಖ ಸೇರಿ ಹಲವು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಜಂಬೂ ಸವಾರಿ ಕಣ್ತುಂಬಿಕೊಳ್ಳೋಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಬಾರಿ 14 ಆನೆಗಳು 47 ಸ್ತಬ್ಧ ಚಿತ್ರಗಳು ಭಾಗಿಯಾಗಲಿವೆ ದಸರಾ ದೀಪಾಲಂಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸೋತಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ದಸರಾ ಸಂಭ್ರಮ ಮೈಸೂರಿನಲ್ಲಿ ಮನೆ ಮಾಡಿದೆ ನೋಡ್ತಾ ಹೋಗೋದಾದ್ರೆ ಚಿನ್ನದ ಅಂಬಾರಿ ಹೊರೋಕೆ ಅಭಿಮನ್ಯು ಸಜ್ಜಾಗಿದ್ದಾನೆ ಬರೋಬ್ಬರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಇದು ಇನ್ನೊಂದು ಕಡೆಯಲ್ಲಿ ಚಿನ್ನದ ಅಂಬಾರಿ ಸಾಗುವಂತ ಮಾರ್ಗ ಮಧ್ಯದಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾವುದೇ ರೀತಿಯಾಗಿ ಅಡೆತಡೆಗಳು ಉಂಟಾಗಬಾರದು ಜಂಬೂ ಸವಾರಿ ಸರಾಗವಾಗಿ ಸಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಹಾಗೆಯೇ ಈ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ದಸರಾ ಉದ್ಘಾಟಕ ಹಂಸಲೇಖ ಸೇರಿ ಅನೇಕ ಗಣ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ ಜಂಬೂ ಸವಾರಿ ಕಣ್ತುಂಬಿಕೊಳ್ಳೋಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಬಾರಿ 14 ಆನೆಗಳು 47 ಸ್ತಬ್ಧ ಚಿತ್ರಗಳು ಕೂಡ ಭಾಗಿಯಾಗ್ತಾ ಇವೆ ಜಂಬೂ ಸವಾರಿಯಲ್ಲಿ ದಸರಾ ದೀಪಾಲಂಕಾರಕ್ಕೆ ಅರಮನೆಗೆ ಮಾಡಿರುವಂತಹ ದೀಪಾಲಂಕಾರಕ್ಕೆ ಹಾಗೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮಾಡಿರುವಂತಹ ದೀಪಾಲಂಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸೋತಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿವಸ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ನಿನ್ನೆ ಅವರು ತವರು ಜಿಲ್ಲೆ ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿ
ಅಲ್ಲಿ ಒಂದಷ್ಟು ದಸರಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಜಂಬೂ ಸವಾರಿ ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು, ಹಂಸಲೇಖ ಸೇರಿದಂತೆ ಅನೇಕ ಗಣ್ಯರು ಕೂಡ ಇವತ್ತು ದಸರಾ ಸಂಭ್ರಮದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ಅರಮನೆ ಆವರಣದಲ್ಲಿ ಕೆಲವೇ ಹೊತ್ತಿನಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತಿನಲ್ಲಿ ಜಂಬೂ ಸವಾರಿ ನಡೆಯಲಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.